ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿವರೆಗೆ ನಡೆದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತಹ ಇಸ್ವಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ 1905 ಬಂಗಾಳ ವಿಭಜನೆ, 1905 ಬಂಗಾಳ ವಿಭಜನೆ ಆಯಿತು. 1906 ಮುಸ್ಲಿಂ ಲೀಗ್ ಸ್ಥಾಪನೆ ಆದಂಥದ್ದು 1906. 1923-47 ಗಾಂಧಿ ಯುಗ. 1920 ಅಸಹಕಾರ ಚಳವಳಿ ಪ್ರಾರಂಭ. 1924 ಇದು ಬಹಳ ಪ್ರಮುಖವಾದಂಥದ್ದು, ಯಾಕಂದರೆ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಅಂದರೆ ಅದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. 1929 ಅದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಮತ್ತು ಇದು ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಅಂತ ಹೇಳಿದಂಥ ಒಂದು ಘೋಷಣೆ ಮಾಡಿದಂತಹ ಒಂದು ಅಧಿವೇಶನ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ. 1878 ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಅಂತ ಇದನ್ನು ನಾವು ಕರಿತೀವಿ. ಮತ್ತು 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು. 1905 ಬಂಗಾಳ ವಿಭಜನೆ. 1906 ಮುಸ್ಲಿಂ ಲೀಗ್ ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್, 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದನ್ನು ಹಿಂಗೆ ಕರೆದವರು ಯಾರು ಅಂತಂದರೆ ವಿ ಡಿ ಸಾವರ್ಕರ್, ಅಂದರೆ ವಿನಾಯಕ್ ದಾಮೋದರ್ ಸಾವರ್ಕರ್. ನೆಕ್ಸ್ಟ್, 1853 ಭಾರತದಲ್ಲಿ ಪ್ರಥಮ ಬಾರಿಗೆ ರೈಲು ಸಂಚಾರ ಮುಂಬೈ ಟು ಠಾಣಾ ನಡುವೆ ಪ್ರಾರಂಭವಾಯಿತು. 1780 ಭಾರತದ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಆರಂಭ. ನೆಕ್ಸ್ಟ್, 1905 ವಿಂಟೋ ಮಾರ್ಲೆ ಸುಧಾರಣೆಗಳು ಜಾರಿಗೆ ಬಂತು. ಇದು ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳ ಒಂದು ಆರಂಭ ಅಂತ ನಾವು ಹೇಳ್ಬೋದು. 1919 ಮಾಂಟೆಂಗೋ ಜೇಮ್ಸ್ಬರ್ಡ್ ಸುಧಾರಣಾ ಕಾಯ್ದೆ ಜಾರಿಗೆ ಬಂತು. ಇದು ದ್ವಿಸದನ ಶಾಸಕಾಂಗ ಪದ್ಧತಿಯಲ್ಲಿ ಜಾರಿಗೆ ಆಯಿತು ಅಂತ ಹೇಳ್ಬೋದು. 1935 ಅಖಿಲ ಭಾರತ ಸಂಯುಕ್ತ ವ್ಯವಸ್ಥೆ ಜಾರಿಗೆ ಆಯಿತು. 1900 ಭಾರತೀಯ ಸಂವಿಧಾನ ಕಾಯ್ದೆ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. 1784 ಮಂಗಳೂರು ಶಾಂತಿ ಒಪ್ಪಂದ ಅಂತ ಆಯಿತು. ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳನ್ನು ನೆನಪಿಟ್ಟುಕೊಳ್ಳಲು ಒಂದು ಸೂತ್ರ ಇದೆ, ಏನಂದರೆ MMS ಅಂತ ನಾವು ನೆನಪಲ್ಲಿಟ್ಕೋಬೇಕು. MMS ಅಂದರೆ ಮದ್ರಾಸ್ ಒಪ್ಪಂದ, ಮೈಸೂರು ಒಪ್ಪಂದ ಮತ್ತು ಶ್ರೀರಂಗಪಟ್ಟಣ ಒಪ್ಪಂದ ಅಂತ ಈಗ ನೆನಪಿಟ್ಕೋಬೇಕು. ಮತ್ತು 1792 ಶ್ರೀರಂಗಪಟ್ಟಣ ಒಪ್ಪಂದ, 1799 ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ, ಟಿಪ್ಪುವಿನ ಮರಣ ಅಂತ ಹೇಳ್ಬೋದು. 1453 ಆಟೋಮನ್ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ 1453. ಹಾಗಾಗಿ ಭಾರತಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡಿಡಲಿಕ್ಕೆ 1498 ಭಾರತಕ್ಕೆ ವಾಸ್ಕೋಡಿಗಾಮ ಬರ್ತಾನೆ, ಭಾರತದ ಕಲ್ಲಿಕೋಟಿಗೆ ಆಗಮನ. ವಾಸ್ಕೋಡಿಗಾಮ ಭಾರತಕ್ಕೆ 3 ಬಾರಿ ಭಾರತಕ್ಕೆ ಬಂದು ಹೋಗ್ತಾನೆ. ಈ ಕ್ವಶನನ್ನು ಹಲವಾರು ಬಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಎಲ್ಲ ಬುಕ್ನಲ್ಲೂ ಕೂಡ ಆತ ಮೂರು ಬಾರಿ ಬಂದಿದ್ದ ಅಂತಕ್ಕಂಥದ್ದು ಮಾಹಿತಿ ಉಲ್ಲೇಖ ಇಲ್ಲ. 1757 ಪ್ಲಾಸ್ಟಿಕ್ ಕದನ, ಇದು ಬಂಗಾಳದ ನವಾಬ ಸಿರಾಜ್ ಉದ್ದೌಲ್ ಮತ್ತು ರಾಬರ್ಟ್ ಲೇವ್ ನಡುವೆ ಇದು ನಡೆಯುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.